ರಾಯರು ನುಗುವಿನಾಲೆ ತೋರಿ ಮಹಿಮೆಯನ್ನು ತೋರಿದ್ದು, ಕನಸಿನಲ್ಲಿ ಅನುಗ್ರಹ ಮಾಡಿದ್ದು, ಸ್ಪರ್ಶದಿಂದ ಗುಣಮುಖವಾದದ್ದು ಎಷ್ಟೋ ಕಾಯಿಲೆಗಳು ಅವರಿಂದ, ತುಳಸಿ ಪ್ರಸಾದವನ್ನು ಅನುಗ್ರಹಿಸಿದ್ದು ಮಂತ್ರಾಲಯದಲ್ಲಿ ವೃಂದಾವನದಿಂದ, ಅವರ ವಾಣಿಯಿಂದ ಮಾತನಾಡಿ ಅನುಗ್ರಹ ಆದದ್ದು ಒಂದು ಮುಗುಳ್ನಗೆ ಒಂದು ಮಾತು, ಯಾವ ಸೂಚನೆಯೂ ಕೊಡದೆ ಕೆಲವೊಮ್ಮೆ ಅನುಗ್ರಹ ಮಾಡಿತ್ತು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಹಿಮೆ ತೋರಿದ್ದು. ಇಂತಹ ಅದ್ಭುತ ಲೀಲೆಗಳನ್ನು ನೀವು ಕೇಳ್ತಾ ಬರ್ತಾ ಇದ್ದೀರಾ, ಅನುಭವಿಸಿದ್ದೀರಾ ಕೂಡ. ಈಗ ನಾನು ಹೇಳೋದು ತಿಳುವಳಿಕೆಗೆ ನಿಲುಕದ್ದು, ಕಲ್ಪನೆಗೂ ಮೀರಿದ್ದು. ರಾಯರ ನೇರವಾಗಿ ಅವರ ಮಹಿಮೆಯೇ ಇಂಥದ್ದಾದರೆ, ಅವರನ್ನೇ ಸದಾಕಾಲ ನಂಬಿ ಜೀವಿಸುತ್ತಿರುವ ರಾಯರ ಭಕ್ತರು ಎಷ್ಟು ಜನ ಇದ್ದಾರೆ, ಅಂತಹ ಭಕ್ತರ ವಾಣಿಯು ಕೂಡ ಸತ್ಯ ಮಾಡಿದ ಸಂಗತಿಯನ್ನು ಕೇಳಿ. ಶ್ರೀಕೃಷ್ಣನು ರಣರಂಗದಲ್ಲಿ ಆಯುಧವನ್ನು ನಾನು ಮುಟ್ಟುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದು, ನಂತರ ಭಕ್ತರಿಗೋಸ್ಕರ ಭೀಷ್ಮಾಚಾರ್ಯರನ್ನು ಉಳಿಸುವುದಕ್ಕೋಸ್ಕರ ಆಯುಧ ಹಿಡಿದಿದ್ದು. ಯಾಕೆಂದರೆ ಭೀಷ್ಮಾಚಾರ್ಯರು ಕೃಷ್ಣನ ಪರಮ ಭಕ್ತ, ಅವರು ಒಂದು ಪ್ರತಿಜ್ಞೆ ಮಾಡಿರ್ತಾರೆ, ನಾನು ಯುದ್ಧ ರಣರಂಗದಲ್ಲಿ ಕೃಷ್ಣನ ಕೈನಲ್ಲಿ ಆಯುಧ ಹಿಡಿಸಿಯೇ ಹಿಡಿಸುತ್ತೇನೆ ಅಂತ. ಭಕ್ತರ ಮಾತು ನಡೆಯುವುದಕ್ಕೋಸ್ಕರ ಭಗವಂತ ತಾನು ಆಯುಧವನ್ನು ಹಿಡಿದ. ಅದೇ ತರಹ ರಾಯರ ಭಕ್ತರ ವಾಣಿ ಎಷ್ಟು ಅದ್ಭುತ ಎಂದು ನೀವು ಕೇಳಿ. ಎಷ್ಟೋ ಜನ ರಾಯರ ಭಕ್ತರು ಈಗಲೂ ಇದ್ದಾರೆ, ನೀವೆಲ್ಲ ಕೇಳ್ತಾ ಇದ್ದೀರಿ, ನೀವೆಲ್ಲ ಒಂದು ರೀತಿ ಭಕ್ತರು. ನೀವು ಕೂಡ ಸರಿಯಾಗಿ ನಿಷ್ಠೆ ಇದ್ದರೆ ನೀವು ಹೇಳಿದ್ದೇ ಆಗುತ್ತದೆ. ಒಂದು ದಿವಸಕ್ಕೆ ಆಗಬೇಕು ಅಂತಲ್ಲ, ಒಂದು ವಾರ ತಡೀಬೋದು, ಒಂದು ವಾರ, ತಿಂಗಳು, ಒಂದು 6 ತಿಂಗಳು, ಒಟ್ಟಿನಲ್ಲಿ ನಿಮ್ಮ ಮಾತು ನಡೆದೇ ನಡೆಯುತ್ತದೆ. ಆದರೆ ನೀವು ಅಂತಹ ಅಂತರಂಗ ಭಕ್ತರಾದರೆ ಮಾತ್ರ ಸಾಧ್ಯ. ಈ ಘಟನೆ ತುಂಬ ಹಿಂದೆ ನಡೆದಿಲ್ಲ, ಕೇವಲ 18 ವರ್ಷಗಳ ಹಿಂದೆ ಮಾತ್ರ ನಡೆದಿದ್ದು. ಆ ಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ರಾಯರನ್ನು ನಂಬಿ ಅವರ ಅನುಗ್ರಹಕ್ಕೆ ಪಾತ್ರರಾದ ಓರ್ವ ಸಾಮಾನ್ಯ ಅನನ್ಯ ಭಕ್ತನೊಬ್ಬನ ಮಾತು ಹೇಗೆ ನಡೆಸಿತ್ತು, ಹೇಗೆ ಸಿದ್ಧಿಸಿತ್ತು, ವಿಜ್ಞಾನದ ಪ್ರಪಂಚಕ್ಕೂ ಸವಾಲ್ ಎನಿಸಿತು ಎಂಬುದನ್ನು ಸರಿಯಾಗಿ ತಿಳಿಯಿರಿ. ತ್ರಿವಿಕ್ರಮ ಅಂತ ಒಬ್ಬ ದೇವಿ ಉಪಾಸಕ, ಪ್ರಚಂಡ ವ್ಯಕ್ತಿ, ಸಾಧನಾ ಪುರುಷ, ತುಂಬ ತಿಳಿದವ. ನಕ್ಷತ್ರ, ಯೋಗ, ಕರಣ, ತಿಥಿ ಇವೆಲ್ಲದರಲ್ಲೂ ನಿಸ್ಸೀಮ, ಮಹಾನಿಪುಣ, ಶಾಸ್ತ್ರ ಹೇಳುವುದರಲ್ಲೂ ಕೂಡ ಪಾರಂಗತ. ಅಷ್ಟಸಿದ್ಧಿಗಳಲ್ಲಿ ಕೆಲವೊಂದು ಸಿದ್ಧಿ ಪಡೆದವನೆಂದೇ ಹೇಳಬಹುದು. ಇದು ನಡೆದಿದ್ದು ಮೈಸೂರಿನ ಮಾಟಮಂತ್ರೆ ಎಂದೇ ಹೆಸರಾದ ಕೊಳ್ಳೆಗಾಲ ಎಂಬ ಊರು ಸಾಮಾನ್ಯರಿಗೆ ಚಿರಪರಿಚಿತ. ಅಲ್ಲಿ ನಡೆದಿದ್ದು ಬೆಚ್ಚಿ ಬೀಳಿಸುವ ಕತೆ. ಈಗ ತಲೆಸಿರುವುದು ಬೆಂಗಳೂರಿನ ಮಲ್ಲೇಶ್ವರಂ ಪರಿಸರದಲ್ಲಿ. ತ್ರಿವಿಕ್ರಮನ ಸಂಸಾರದ ವಿಚಾರಕ್ಕೆ ಬಂದಾಗ, ಅವರ ತಾಯಿ ಕೂಡ ವನ್ನಾದೇವಿ ಎಂಬ ದೇವತೆಯನ್ನು ನಂಬಿದವಳು. ತಾಯಿ ಮಗ ಇಬ್ಬರೂ ಒಂದೇ ಗುಣ, ಒಳ್ಳೆಯವರು. ತ್ರಿವಿಕ್ರಮನಿಗೆ ಮದುವೆಯಾಗಿತ್ತು. ರಾಯಚೂರು ಜಿಲ್ಲೆಯ ಅಡವಿ ಬಾವಿ ಎಂಬ ಹೆಸರಾದ ಊರಿನಿಂದ ಸುಗುಣ ಎಂಬಳನ್ನು ತಂದಿದರು. ಸುಗುಣೆ ಹೆಸರಿಗೆ ತಕ್ಕಂತೆ ಗುಣಭರಿತಳು. ಅವರನ್ನು ಮದುವೆ ಮಾಡಿಕೊಂಡಿದ್ದ ತ್ರಿವಿಕ್ರಮ. ಸುಗುಣ ಅಂದಾಕ್ಷಣ ಇವಳು ಕೂಡ ದೇವತೆಯನ್ನು ಪೂಜಿಸುತ್ತಿರುವ ಹೆಣ್ಣೆಂದು ಭಾವಿಸಬಾರದು. ಆದರೆ ಸುಗುಣ ರಾಯರನ್ನು ನಂಬಿ ಬಾಳಿದವಳು. ಮಂತ್ರಾಲಯ ಕ್ಷೇತ್ರಕ್ಕೂ ಅರವಿ ಬಾವಿಗೂ ಕೇವಲ 3 ಗಂಟೆಯ ಪ್ರಯಾಣ ಅಷ್ಟೆ. ಯಾವುದೇ ಕಷ್ಟ ಇರಲಿ, ಚಿಕ್ಕ ವಯಸ್ಸಿನಿಂದ ರಾಯರಿಗೆ ಹೇಳಿಕೊಂಡು ನಂಬಿಕೆಯಿಂದ ಸಾಧಿಸಿದವಳು. ಅವಳ ಗುಣವೇ ಪುಟಕ್ಕಿಟ್ಟಿದ ಚಿನ್ನದಂತೆ. ಈ ಬಳುವಳಿ ಬಂದಿದ್ದು ಅವಳ ತಾಯಿಯಿಂದ. ಸುಗುಣೆ ಮದುವೆ ಆದಾಗಿನಿಂದ ಒಂದು ಸಣ್ಣ ಚಿಂತೆಯನ್ನು ರಾಯರಿಗೆ ಅರ್ಪಿಸಿದ್ದಳು. ಏನಂದರೆ, ಗಂಡನ ಮನೆಯವರು ರಾಯರನ್ನು ಇಷ್ಟಪಡ್ತಾರೆ, ಆದರೆ ಆಚಾರವೆಲ್ಲ
ಕ್ಷುದ್ರ ದೇವತೆಯ ಉಪಾಸನೆ ಆರಾಧನೆ ಮನೆಯಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಬಂದರೆ ಸಾಕು. ಅದ್ದೂರಿಯಿಂದ ಮಾರಮ್ಮ ಎಲ್ಲಮ್ಮ ಊರಮ್ಮ ಈಗ ಎಲ್ಲ ದೇವತೆಗಳನ್ನು ಅವರದೇ ಕಾರ್ಬಾರು ರಾಯರನ್ನು ಪ್ರತ್ಯೇಕವಾಗಿ ಇರಿಸಿದ್ದರು. ಇದು ಇವಳ ಮನಸ್ಸಿಗೆ ಒಪ್ಪುತ್ತಿರಲಿಲ್ಲ. ಕಿಂದ ಮನಸ್ಸಿನಿಂದ ರಾಯರಿಗೆ ಶರಣಾಗಿದ್ದಳು. ಇಂತಹ ಪ್ರಸಂಗದಲ್ಲಿ ಮರೆಯಲಾರದ ಘಟನೆಯೊಂದು ನಡೆಯಿತು. ತ್ರಿವಿಕ್ರಮನ ಮನೆಯ ಹತ್ತಿರದಲ್ಲೇ ಒಬ್ಬ ಪರಮರಾಯರ ಭಕ್ತನಾದ ವಿಶ್ವಜಿತ್ ಎಂಬುವನು ವಾಸ ಮಾಡಿಕೊಂಡಿದ್ದನು. ನಿಜವಾದ ಕತೆ ಇಲ್ಲಿ ಶುರುವಾಗುತ್ತೆ ನೋಡಿ. ಒಬ್ಬ ದೇವಿ ಉಪಾಸಕ ಮತ್ತೊಬ್ಬ ಸಾತ್ವಿಕ ಭಕ್ತನ ಲಕ್ಷಣ ಏನಂದರೆ ರಾಯರನ್ನೇ ನಂಬಿದವ. ವಿಶ್ವಜಿತ್ ನಿಷ್ಠೆ ಏನಂದರೆ ಯಾರನ್ನೂ ಯಾವುದರಲ್ಲೂ ಪೀಡಿಸುತ್ತಿರಲಿಲ್ಲ, ಯಾರ ಮೇಲೂ ಕೋಪಗೊಳ್ಳುತ್ತಿರಲಿಲ್ಲ, ಒಬ್ಬರನ್ನು ಬೇಡಿದವನಲ್ಲ. ರಾಯರನ್ನು ಹೊರತುಪಡಿಸಿ ತಾನಾಯಿತು, ತನ್ನ ರಾಯರಾಯಿತು, ತನ್ನ ಪುಸ್ತಕ ಅವಲೋಕನ. ತ್ರಿವಿಕ್ರಮ ಆಗಿಂದಾಗೆ ವಿಶ್ವಜಿತ್ ಮನೆಗೆ ಹೋಗಿ ಬರುತ್ತಿದ್ದನು. ವಿಶ್ವಜಿತ್ ಮತ್ತು ತ್ರಿವಿಕ್ರಮರು ಇಬ್ಬರು ಒಂದು ರೀತಿಯಲ್ಲಿ ಒಳ್ಳೆ ಸ್ನೇಹಿತರೆ. ವಿಶ್ವನು ಇವರ ಮನೆಗೆ ಬರ್ತಿದ್ದ, ಫ್ಯಾಮಿಲಿ ಜೊತೆಯೂ ಕೂಡ ಬೆರೆತಿದ್ದನು ಪ್ರೀತಿಯಿಂದ ವಿಶ್ವಾಸದಿಂದ. ಒಮ್ಮೆ ತ್ರಿವಿಕ್ರಮನ ಮನೆಯಲ್ಲಿ ಸುಗುಣೆಗೆ ಗರ್ಭಿಣಿಯಾದ ಪ್ರಸಂಗ. ಇದಕ್ಕೆ ಮುಂಚೆಯೇ ತ್ರಿವಿಕ್ರಮ ಮದುವೆಯಾದ ದಿನವೇ ವಿಶ್ವಜಿತ್ತನು ಮದುವೆಗೆ ಹೋಗಿದ್ದನು. ವಿಶ್ವಜಿತ್ ಲೋಕರೂಢಿಯಂತೆ ತನ್ನ ಸ್ನೇಹಿತನಿಗೆ ಹೇಳ್ದ, ತ್ರಿವಿಕ್ರಮ ನಿಮಗೆ ಒಂದು ವರ್ಷದಲ್ಲಿ ಒಂದೆರಡು ಹೆಣ್ಣು ಮಗು ಜನಿಸಲಿ, ಲಕ್ಷ್ಮಿ ಅಂತಿರಲಿ ಅಂತ ಹೇಳಿದಾಗ ಸುಗುಣೆಗೆ ಬಹಳ ಖುಷಿಯಾಯಿತು. ಕಾರಣ ಸುಗುಣೆ ಮನೆಯಲ್ಲಿ ಅವರ ಅಣ್ಣನಿಂದ ತಂದೆ ತಾಯಿಗೆ ತುಂಬ ಕಿರುಕುಳಗೊಂಡ ಕಾರಣ ಗಂಡು ಮಕ್ಕಳಂದರೆ ಅವಳಿಗೆ ಆಗ್ತಿರಲಿಲ್ಲ, ಅವಳಿಗೆ ಪ್ರೀತಿನೇ ಇರಲಿಲ್ಲ. ಆದರೆ ಯಾರ ಮುಂದೆಯೂ ಹೇಳಿಕೊಳ್ಳಲಿಲ್ಲ. ತದನಂತರ ಈ ವಿಚಾರಕ್ಕೆ ಬೆಳಕಿಗೆ ಬಂದಿತ್ತು. ಜೊತೆಗೆ ಪ್ರಶ್ನಾರ್ಥಕವಾಗಿ ಕಾಡಿತ್ತು ಅವಳಿಗೆ. ಏಕೆಂದರೆ ಗಂಡನಿಗೆ ಗಂಡು ಮಕ್ಕಳಂದರೆ ಬಹಳ ಪ್ರೀತಿ, ನನ್ನ ವಿದ್ಯೆ ಮುಂದೆ ಅವನಿಗೆ ದಾನ ಮಾಡಿ ನನಗೆ ಕೀರ್ತಿ ತರ್ತಾನೆ, ನಾನು ಮಾಡಬೇಕು ಅಂತ ನಿತ್ಯ ದೇವಿ ಉಪಾಸನೆ ಮಾಡಿ ಫುಲ್ ಕಾನ್ಫಿಡೆನ್ಸ್ ಇತ್ತು. ನನಗೆ ಗಂಡು ಮಗುವೇ ಜನನವಾಗುತ್ತೆ ಅಂತ ಅಷ್ಟು ವಿಶ್ವಾಸದಿಂದ ಅವನು ಗಂಡು ಮಗು ಬಯಸಿದ್ದ. ನೋಡಿ, ಈ ವಿಚಾರ ಸುಗುಣೆಯ ಸೀಮಂತದ ದಿನ ಪ್ರಚಾರಕ್ಕೆ ಬಂತು. ವಿಶ್ವನನ್ನು ಕುರಿತು ಹೇಳ್ತಾ ಇದ್ದಾನೆ, ವಿಶ್ವ ನನಗೆ ಮದುವೆಯಾದ ದಿನ ನಿನ್ನ ಭವಿಷ್ಯದಂತೆ ಏನು ಹೇಳಿದೆ, ಎರಡು ಹೆಣ್ಮಕ್ಕಳು ಆಗುವರು ಎಂದು. ನೀವು ರಾಯರ ಭಕ್ತರು, ಆದರೆ ನಾನು ಹೇಳ್ತೇನೆ ಕೇಳು, ನನಗೆ ಗಂಡು ಸಂತಾನವೇ ಹುಟ್ಟುವುದು. ನೀವು ನಿಮ್ಮ ಮಾತನ್ನು ಉಳಿಸಿಕೊಳ್ಳುತ್ತೀರೋ, ನನ್ನ ಮಾತು ಗೆಲ್ಲುವುದು ನೋಡೋಣ ಅಂತ ಎಲ್ಲರ ಮುಂದೆ ಚಾಲೆಂಜ್ ಥರ ಮಾತಾಡ್ತಾ ಇದ್ದಾನೆ ನಕ್ಕೊಂಡು. ಅದಕ್ಕೆ ವಿಶ್ವಜಿತ್ ಹೇಳ್ತಾ ಇದ್ದೀನಿ, ಎಷ್ಟೇ ಆಗಲಿ ರಾಯರ ಭಕ್ತರಲ್ಲವೇ ತ್ರಿವಿಕ್ರಮ, ಗಂಡೇ ಆಗಲಿ ಹೆಣ್ಣೆ ಆಗಲಿ ಭಗವಂತನ ಕರುಣೆ ಅಲ್ಲವೇ, ಎಲ್ಲ ಅವನ ಲೀಲೆ, ಅವನ ಮಕ್ಕಳು. ನಾನು ಸುಮ್ಮನೆ ಹೇಳಿದೆ ಅಷ್ಟೇ, ಅದು ಅವನ ಪ್ರಸಾದ. ಏನೋ ನನ್ನ ಬಾಯಿನಲ್ಲಿ ಬಂತು ಕಾರಣ, ಎರಡು ಹೆಣ್ಮಕ್ಕಳಾಗಲಿ ಅಂತ. ಹೆಣ್ಣು ಕಣ್ಣಾಗಿ ಕಾಪಾಡ್ತಾಳೆ, ಹೆಣ್ಣಿಗೆ ಶಾಸ್ತ್ರದಲ್ಲಿ ಮಹತ್ವ ಸ್ಥಾನ ಉಂಟು, ಅವಳು ಮನೆಯ ಜ್ಯೋತಿ. ಏನೋ ಅದಕ್ಕೋಸ್ಕರ ಆಗಿ ಹೇಳಿದೆ ನಾನು. ಆದರೆ ತ್ರಿವಿಕ್ರಮ ಎಷ್ಟು ಕಾನ್ಫಿಡೆನ್ಸ್ ಆಗಿ ನನಗೆ ಗಂಡೇ ಆಗುವುದು ಎಂದು ಹೇಳುವುದಕ್ಕೂ ಒಂದು ಕಾರಣ ಇದೆ. ಏನು ಗೊತ್ತಾ, ಆತನ ಫ್ರೆಂಡ್ ಒಬ್ಬ ಡಾಕ್ಟರ್ ಆಗಿದ್ದರ, ಗೈನಕಾಲಜಿಸ್ಟು ಆದ ಕಾರಣ ಆ ಡಾಕ್ಟರ್ ಹೇಳಿದರು, ಅದು ಗುಟ್ಟಾಗಿ ಹೇಳಿದರು ಸ್ಕ್ಯಾನ್ ಮಾಡಿ. ಹೇಗೆ ಅಂದರೆ, ತ್ರಿವಿಕ್ರಮ ನಿನಗೆ ಗಂಡು ಮದುವೆ ಆಗುವುದಪ್ಪ, ನಾನು ಗ್ಯಾರಂಟಿ ಕೊಡ್ತೇನೆ ಅಂತ. ಈ ಓವರ್ ಕಾನ್ಫಿಡೆನ್ಸ್ನಿಂದ ಗಟ್ಟಿಯಾಗಿ ನಗುತ್ತಾ, ನಾನು ನಂಬಿದ ದೇವಿ ನನಗೆ ಗಂಡು ಮಗುವೇ ಕೊಡ್ತಾರೆ ಅಂತ ಜೋರಾಗಿ ಹೇಳ್ತಾ ಇದ್ದ. ಆಗ ವಿಶ್ವನಿಗೆ ಬಹಳ ಬೇಸರ ಆಯಿತು. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೇನೆ ನನ್ನ ಸ್ನೇಹಿತ ಅಂತ ಮನೆಗೆ ಬಂದು, ಗುರುರಾಯ ನನಗೆ ಯಾಕೆ ಈ ಮಾತು, ಏನೋ ನೀವು ನುಡಿಸಿದ್ದು ನನ್ನ ಬಾಯಿಂದ ಹೆಣ್ಮಗು ಅಂತ ಸುಮ್ಮನೆ ಹೇಳಿದೆ, ಅದನ್ನೇ ನನ್ನ ಗೆಳೆಯ ಚಾಲೆಂಜಾಗಿ ತೊಗೊಂಡು ಮಾತನಾಡ್ತಾ ಇದ್ದಾನೆ. ಆತನಿಗೆ ಒಳ್ಳೆ ಬುದ್ಧಿ ಕರುಣಿಸಪ್ಪ, ನನ್ನದೇನು ತಪ್ಪಿಲ್ಲ,
ನಮ್ಮಿಬ್ಬರಲ್ಲಿ ಸ್ನೇಹ ದೂರ ಆಗಬಾರ್ದು. ಯಾವ ಮಗು ಹುಟ್ಟಿದ್ರೂ ಕೂಡ ಭಗವಂತನ ವರಪ್ರಸಾದ ಅಲ್ಲವೇ ಗುರುರಾಯ. ಈ ಪರಿಹಾರವನ್ನು ನೀಯೇ ಪರಿಹರಿಸಿಕೊಡಬೇಕು ಅಂತ ಹೇಳಿ ಎಂದಿನಂತೆ ತನ್ನ ಶಾಸ್ತ್ರ ಅಧ್ಯಯನದಲ್ಲಿ ತೊಡಗಿದ. 9 ತಿಂಗಳು ತುಂಬಿತು. ಸುಗುಣೆ ತುಂಬು ಗರ್ಭಿಣಿ, ಬೇನೆ ಪ್ರಾರಂಭವಾಯಿತು ನೋಡಿ. ನೋವು ಅನುಭವಿಸುತ್ತಾ ಇದ್ದಾಳೆ. ಒಂದು ಕಡೆ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ತಿದ್ದಾಳೆ, ರಾಘವೇಂದ್ರ ನಿನ್ನನ್ನು ಚಿಕ್ಕ ವಯಸ್ಸಿನಿಂದ ಆರಾಧಿಸಿಕೊಂಡು ಬಂದಿದ್ದೇನೆ, ನನಗೆ ಹೆಣ್ಣು ಮಗು ಅಂದರೆ ತುಂಬ ಇಷ್ಟ, ಆದರೆ ಗಂಡನ ಮುಂದೆ ಹೇಳಿಕೊಳ್ಳಲು ಆಗುತ್ತಾ ಇಲ್ಲ, ಹೇಳಿದರೆ ಸಿಟ್ಟಾಗ್ತಾರೆ. ಈಗ ನನ್ನ ಯಜಮಾನರು ತುಂಬ ಪೂಜೆ ಮಾಡ್ತಾಯಿದ್ದಾರೆ ಗಂಡು ಮಗುವಿನ ಸಂತಾನಕ್ಕಾಗಿ. ದಯವಿಟ್ಟು ನನ್ನ ಬಯಕೆಯನ್ನು ನಿನ್ನ ಮುಂದೆ ಹೇಳಿಕೊಂಡಿದ್ದೇನೆ, ಅಂಗಲಾಚಿ ಬೇಡ್ತಾ ಇದ್ದೇನಪ್ಪ, ನನಗೆ ಹೆಣ್ಣು ಮಗುನೇ ಕರುಣಿಸು, ಹೆಣ್ಣು ಮಗುನೇ ಹುಟ್ಟುವಂತೆ ಆಶೀರ್ವಾದ ಮಾಡಪ್ಪ ಎಂದು ಭಕ್ತಿಯಿಂದ ಮಂತ್ರಾಲಯ ಪ್ರಭುವಿಗೆ ಅರಿಕೆ ಮಾಡಿಕೊಂಡಳು. ಅಂತರಂಗದಿಂದ ಯಾರಿಗೂ ಗೊತ್ತಿಲ್ಲ. ಗಂಡ ನಕ್ಷತ್ರ ತಿಥಿ ಯೋಗ ಕರಣ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿಕೊಂಡು ಒಂದು ಶುಭ ದಿನದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. 9 ತಿಂಗಳು 9 ದಿನ ಆಗಿತ್ತು ನೋಡಿ. ಅದನ್ನು ನೋಡಿಯೇ ಓ 9 ತಿಂಗಳು ದಾಟಿದೆ, ಇದು ಗಂಡು ಮಗುವೆ ಅಂತ ನಿರ್ಧಾರ ಮಾಡಿಬಿಟ್ರು. ಎಲ್ಲ ರಿಲೇಟಿವ್ಸು ಗಂಡಾಗುತ್ತೆ ಗಂಡಾಗುತ್ತೆ ಅಂತ ಇದ್ದಾರೆ. ಹೊಸ ವಿಷಯವನ್ನು ಆ ಗರ್ಭ ಶಿಶುವನ್ನು ತಿಳಿಯಲು ಕಾತರವಾಗಿದ್ದಾರೆ. ಒಬ್ಬೊಬ್ಬರಿಗೂ ಒಂದೊಂದು ತರಹ ಕುತೂಹಲ. ಗಂಡನ ಮುಖ ಕಮಲದಂತೆ ಅರಳಿದೆ. ಆತನ ತಂದೆ ತಾಯಿ ಎಲ್ಲರೂ ಕಾತುರರಾಗಿದ್ದಾರೆ. ಡಾಕ್ಟರ್ ಡೆಲಿವರಿ ರೂಮ್ಗೆ ಕರೆದುಕೊಂಡು ಬರಲು ಸಿಸ್ಟರ್ ಹೇಳಿದ್ದಾರೆ. ಸುಗುಣೆಯ ಮುಖದಲ್ಲಿ ಗೆಲುವು ಕಾಣ್ತಾ ಇಲ್ಲ, ಮನಸ್ಸು ವಿಲಿ ವಿಲಿ ತುಗುಯಾಲೆ ಆಡ್ತಾ ಇದೆ. ನೋಡಿ ತ್ರಿವಿಕ್ರಮ ಅಲ್ಲೂ ಬಿಡಲಿಲ್ಲ, ವಿಶ್ವಜಿತ್ಗೆ ಹೇಳಿ ಕಳಿಸಿದ್ದಾನೆ, ನನ್ನ ಸ್ನೇಹಿತ ಬರಲಿಲ್ಲ ಕರ್ಕೊಂಬನ್ನಿ ಅಂತ. ವಿಶ್ವನು ಆಗ ಹೋಗಲೇ ಇಲ್ಲ. ಸುಗುಣೆಯನ್ನು ಕರ್ಕೊಂಡು ಡೆಲಿವರಿ ರೂಮ್ಗೆ ಹೋದರು. ಕರ್ಕೊಂಡೋಗ್ಬೇಕಾದ್ರೆ ಸುಗುಣೆ ಗಂಡನ ಮುಖವನ್ನು ನೋಡುತ್ತಾ ಸಪ್ಪಗೆ ಮಾಡಿಕೊಂಡಿದ್ಲು ಮುಖ. ಗಂಡ ತಿಳ್ಕೊಂಡ ಪಾಪ, ಅವಳು ತುಂಬ ನೋವು ಜಾಸ್ತಿ ಆಗಿದೆ ಅಂತ. ನೋಡಿ ಅವಳ ತೊಳಲಾಟ ಅರ್ಥ ಆಗ್ತಾ ಇಲ್ಲ. ರಾತ್ರಿ 10:30ಕ್ಕೆ ಆಯಿತು ಹೆರಿಗೆ. ಮಗುವಿನ ಧ್ವನಿ ತಾಯಿಗೆ ಕೇಳಿಸಿತು. ಏನಂತ ಗೊತ್ತಾ? ಆಶ್ಚರ್ಯವಾಯಿತು, ಕುತೂಹಲ, ವಿಸ್ಮಯ ಎಲ್ಲ ಒಟ್ಟಿಗೆ ಧ್ವನಿಗೂಡಿದವು. ಡಾಕ್ಟರ್ಗೆ ಮಾತಿಲ್ಲ. ಸ್ಕ್ಯಾನಿಂಗ್ ಫೇಲ್, ರಿಪೋರ್ಟ್ ಫೇಲ್, ಕನ್ಫರ್ಮೇಷನ್ನು ಫೇಲ್, ಟೋಟಲಿ ಆಬ್ಜೆಕ್ಟ್ ವಿಲ್ ಬಿ ಡಿಲೆಟೆಡ್. ರಾಯರು ಕೊಟ್ಟರು ವರ. ಏನು ಗೊತ್ತಾ? 2 ಹೆಣ್ಣು ಪುತ್ರ ರತ್ನರು. ತಿಳ್ಕೊಳ್ಳಿ ಮುಂದೆ ನೀವೇ, ಯಾರ್ಯಾರಿಗೆ ಏನೇನಾಗಿರ್ಬೋದು, ಯಾರ್ಯಾರ ಮನಸ್ಸು ಹೇಗಿರ್ಬೋದು. ರಾಯರು ಮಂತ್ರಾಲಯದಲ್ಲಿ ಕುಳಿತುಕೊಂಡು ಬರೀ ಕೇವಲ ಆರ್ತನಾದಕ್ಕೆ ಆರ್ತ ಮೊರೆಗೆ ಎಷ್ಟು ಕರುಣೆಯನ್ನು ತೋರಿದ್ದಾರೆ ಅಂತ, ಇದು ಯಾರು ಹೆಚ್ಚು ಯಾರು ಕಡಿಮೆ ಅಂತ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ನಮಸ್ಕಾರ.